ಪೆನ್ ಡ್ರೈವ್ ಮತ್ತು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಿಂದ ಮಾಹಿತಿಯನ್ನು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆಯೇ ನಾವು ಬಳಸುವಂತಹ ಸೆಲ್ ಫೋನ್ಗಳಿಂದನೂ ಕೂಡ ಮಾಹಿತಿಯನ್ನು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಸೆಲ್ ಫೋನ್ ಜೊತೆಗೆ ಒಂದು ಕನೆಕ್ಟಿಂಗ್ ಕೇಬಲನ್ನು ಕೊಟ್ಟಿರ್ತಾರೆ. ಆ ಕನೆಕ್ಟಿಂಗ್ ಕೇಬಲ್ನ ಒಂದು ತುದಿಯನ್ನು ನಿಮ್ಮ ಫೋನಿನ ಚಾರ್ಜರ್ ಪೋರ್ಟಿಗೆ ಹಾಕಿ ಮತ್ತೊಂದು ತುದಿಯನ್ನು CPU ಗೆ ಕನೆಕ್ಟ್ ಮಾಡಿ. ಈಗ ಮಾನಿಟರ್ನಲ್ಲಿ ಸೆಲ್ ಫೋನ್ ಡಿಸ್ಪ್ಲೇ ಆಗಿದೆ. ಈ ಸೆಲ್ ಫೋನ್ನಲ್ಲಿ SD ಕಾರ್ಡು ಮತ್ತು ಫೋನ್ ಮೆಮೊರಿ ಎರಡೂ ಕೂಡ ಓಪನ್ ಆಗಿದೆ. ಈಗ ನಾನು ಮಾಹಿತಿಯನ್ನು ಶೇರ್ ಮಾಡಬೇಕೋ ಆ ಮಾಹಿತಿ ಇರುವಂತಹ ಭಾಗದ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಫೋಲ್ಡರ್ ಅಥವಾ ಫೈಲ್ಗಳು ಓಪನ್ ಆಗುತ್ತೆ. ಆ ನಂತರ ನಾವು ಯಾವ ಫೈಲ್ ಅಥವಾ ಫೋಲ್ಡರನ್ನು ಕಾಪಿ ಮಾಡಬೇಕೋ ಅದನ್ನು ಈ ಹಿಂದೆ ಪೆನ್ ಡ್ರೈವಿಂದ ಹೇಗೆ ಕಾಪಿ ಮಾಡಿದ್ವೋ ಅದೇ ಕ್ರಮದೊಳಗಡೆ ಕಾಪಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಕಂಪ್ಯೂಟರ್ನಿಂದಲೂ ಕೂಡ ಮಾಹಿತಿಯನ್ನು ನಮ್ಮ ಸೆಲ್ ಫೋನ್ಗಳಿಗೂ ಕೂಡ ಕಾಪಿ ಮಾಡಲಿಕ್ಕೆ ಸಾಧ್ಯತೆ ಇದೆ.